ಇನ್ನೊಂದು ಅಖಿಲ ಅಖಂಡ ಕರ್ನಾಟಕ ಬಂದ್ ಕೂಡ ಶುಕ್ರವಾರ ಕರೆದಿರುವಂತದ್ದು ಅದಕ್ಕೆ ತಮ್ಮ ಬೆಂಬಲ ಇದೆಯಾ ಇಲ್ಲ ಅದನ್ನೇ ಈಗ ಎರಡು ಬಂಧುಗಳು ಅಷ್ಟೇ ಇವತ್ತೇ ಅಂತ ಅಲ್ಲ ಕರ್ನಾಟಕ ರಕ್ಷಣೆ ವೇದಿಕೆ ಯಾವತ್ತೂ ಸಹ ನಿಮಗೆಲ್ಲ ಗೊತ್ತಿದೆ ಮಾಧ್ಯಮದ ಗೆಳೆಯರಿಗೆ ನಿಮಗೆಲ್ಲ ಗೊತ್ತಿದೆ ಯಾವತ್ತೂ ಸಹ ಬಂದಿಗೆ ಬೆಂಬಲವನ್ನು ಕರ್ನಾಟಕ ರಕ್ಷಣೆ ವೇದಿಕೆ ಕೊಟ್ಟಿಲ್ಲ ಇವತ್ತಂತಲ್ಲ ಹಿಂದಿನ ಅನೇಕ ಬಂಧುಗಳಿಗೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ ಹಾಗಾಗಿ ನಾಳೆ ಬೆಳಗ್ಗೆ 9:30 ಇಲ್ಲಿಂದ ಹೊರಟು ಒಂದು ದೊಡ್ಡ ಮುಖಂಡರು ಕಾರ್ಯಕರ್ತರ ಪಡೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥದ್ದು ಏನು 7 TMC ನೀರನ್ನ ಈಗ ಕಾವೇರಿ ನಿವಣ್ಣ ಮಂಡಳಿ ಬಿಡಬೇಕು ಅಂತ ಏನು ಹೇಳಿದೆಯೋ ಅದಕ್ಕೆ ಯಾವುದೇ ಕಾರಣಕ್ಕೂ ಸಹ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸ್ತೀವಿ ಒಂದು ಈಗೇನು ನೀರನ್ನ ಬಿಟ್ಟಿದ್ದೀರಿ ಬಿಡ್ತಾ ಇದ್ದೀರಿ ತಕ್ಷಣ ನಿಲ್ಲಿಸಬೇಕು ಇಲ್ಲದೆ ಹೋದರೆ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಳೆಯಿಂದ ಪರಿ ದೊಡ್ಡ ಚಳುವಳಿಗೆ ಮುಂದಾಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದು ಯಾವ ಬಂಧುಗಳು ನಾವು ಇಲ್ಲಿವರೆಗೂ ಯಾವ ಬಂಧುಗಳನ್ನು ಬೆಂಬಲಿಸಿಲ್ಲ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ 30 ಮುಂದುವರಿಯುತ್ತೆ ನೀರನ್ನ ನಿಲ್ಲಿಸೋವರೆಗೂ ಹೋರಾಟನೇ ಮುಂದುವರಿಯುತ್ತೆ ತಕ್ಷಣ ರಾಜ್ಯ ಸರ್ಕಾರ ನಿಲ್ಲಿಸಬೇಕು ನೀರನ್ನ ಅದು ಒಂದು ಕಾಲಕ್ಕೆ ಕರ್ನಾಟಕದ ಕೆಲವೇ ಭಾಗಗಳಲ್ಲಿ ಕಾವೇರಿ ಹೋರಾಟ ನಡೀತಾ ಇತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಉದಯ ಆದಮೇಲೆ ಮೊನ್ನೆ ನಿಮಗೆಲ್ಲ ಗೊತ್ತಿದೆ 31 ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಕಾವೇರಿಯ ವಿಚಾರದಲ್ಲಿ ಭಾರಿ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಆಗಿದೆ ಹಾಗಾಗಿ ನಾಳೆಯೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ 30ನೇ ತಾರೀಕೂ ಸಹ ಎಲ್ಲ ಕೇಂದ್ರಗಳಲ್ಲೂ ಸಹ ಪ್ರತಿಭಟನೆ ಮಾಡ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಬಂದನ್ನು ನಾವು ಒಪ್ಪಿಲ್ಲ ಇಲ್ಲಿವರೆಗೂ ಒಪ್ಪಿಲ್ಲ ಮುಂದೆ ಒಪ್ಪೋದಿಲ್ಲ ಪ್ರತಿಭಟನೆ ಪಾಲ್ಗೊಳ್ತೀವಿ ಬಂದಲ್ಲಿ ಪಾಲ್ಗೊಳ್ಳಲ್ಲ ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಳ್ತೀವಿ ಹೊರತು ಯಾವುದೇ ಬಂಧುಗಳಲ್ಲಿ ನಾವು ಇಲ್ಲಿವರೆಗೂ ಪಾಲ್ಗೊಂಡಿಲ್ಲ ಮುಂದೆ ಪಾಲ್ಗೊಳ್ಳಲ್ಲ ಅದು ಅವರಿಗೆ ಬಿಟ್ಟ ವಿಚಾರ ನಾನೇನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗುವುದಿಲ್ಲ ಅದು ಅವ್ರಿಗೆ ಬಿಟ್ಟ ವಿಚಾರ ಅವರ ಸಂಘಟನೆ ವಿಚಾರ ನಾವು ಮಾತ್ರ ರಾಜ್ಯ ಸರ್ಕಾರಕ್ಕೆ ಮೊನ್ನೆನೂ ಸಹ ಬಹುಶಃ ಯಾರೂ ಹಾಗೆ ಮಾತಾಡಿದ್ರು ಹೇಗೋ ಗೊತ್ತಿಲ್ಲ ನಾನು ನಿಮ್ಮ ಮಾಧ್ಯಮದ ಮುಂದೆ ರಾಜ್ಯ ಸರ್ಕಾರದ ನಡೆಯನ್ನು ಅಷ್ಟೇ ಗಟ್ಟಿಯಾಗಿ ಖಂಡಿಸಿದ್ದೀನಿ ಮುಂದೂ ಖಂಡಿಸ್ತೀವಿ ಮುಂದೆ ನಮ್ಮ ಚಳುವಳಿ ತಕ್ಷಣ ರಾಜ್ಯ ಸರ್ಕಾರ ಕೇಳ್ತಿದ್ದೀವಿ ತಕ್ಷಣ ನೀರು ನಿಲ್ಲಿಸಿ ಈ ನಾಡಿನ ಜನರನ್ನ ಜೀವ ವಾಹಿನಿಯಾಗಿರುವಂಥ ಕಾವೇರಿನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನೀವೆಲ್ಲ ಮುಂದಾಗಬೇಕು ಸರ್ಕಾರ ಮುಂದಾಗಬೇಕು ಇಲ್ಲದೆ ಹೋದರೆ ಇಡೀ ಹೋರಾಟ ರಾಜ್ಯ ವ್ಯಾಪ್ತಿ ಚಳುವಳಿಯನ್ನು ತಗೊಂಡು ಹೋಗ್ತೀವಿ ಅಲ್ಲ ನೀವು ಅವ್ರನ್ನೇ ಕೇಳಬೇಕು ಅವ್ರು ಕರೆ ಕೊಟ್ಟಿರೋ ಬಂದಿಗೆ ನಾನು ಹೇಳಿದ್ರೆ ತಪ್ಪಾಗತ್ತೆ ಹಾಗಾಗಿ ನಾನು ಅದನ್ನು ಆ ವಿಚಾರನ ಯಾರ ಬಗ್ಗೆನೂ ಮಾತಾಡಲಿಕ್ಕೆ ಹೋಗೋದಿಲ್ಲ ನನಗೆ ಬಹುಶಃ ಎರಡು ಮೂರು ತಿಂಗಳಾಯಿತು ನನ್ನ ಆರೋಗ್ಯದ ದೃಷ್ಟಿಯಿಂದ ನಾನೆಲ್ಲೂ ಹೊರಗಡೆ ಹೋಗಕ್ಕಾಗಿರಲಿಲ್ಲ ಇವತ್ತೇ ಮಾಧ್ಯಮದ ಗೆಳೆಯರ ಜೊತೆಯಲ್ಲಿ ಪಾಪ ನೀವೆಲ್ಲ ತುಂಬ ದೂರವಾಣಿಯಲ್ಲಿ ಮಾಡ್ತಾಯಿದ್ದೀರಿ ಫೋನ್ ಮಾಡ್ತಾಯಿದ್ದೀರಿ ಅದಕ್ಕಾಗಿ ನಾನು ಮಾತಾಡಲೇಬೇಕು ಅಂತ ಈಗಲೂ ಸಹ ಡಾಕ್ಟರ್ ಸಲಹೆ ತೊಗೊಂಡು ಹೋಗಿ ಇಲ್ಲಿ ಬಂದು ಕೂತಿದ್ದೀನಿ ಹಾಗಾಗಿ ನಾನು ಮತ್ತೆ ಡಾಕ್ಟರ್ ಹತ್ರ ಹೋಗೋದ್ರಿಂದ ಎಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹುಡುಕುತ್ತಾರೆ ನಾಳೆ ಬೆಳಗ್ಗೆ ಮತ್ತೆ ನಾನು ಮಾಧ್ಯಮದವರ ಜೊತೆ ಗೆಳೆಯರ ಜೊತೆಯಲ್ಲಿ ಇದೇ ಕಚೇರಿಯಲ್ಲಿ ಮಾತಾಡ್ತೀನಿ 9:30 ಸ್ವಲ್ಪ ನೀವು 10 ಗಂಟೆಗೆ ಬಂದರೆ ಕಾರ್ಯಕರ್ತರೆಲ್ಲ ಬರುವಂತೆ ಅಷ್ಟೊತ್ತಾಗುತ್ತೆ